ಶಿವಮೊಗ್ಗ, ಚಿಕ್ಕಮಗಳೂರು, ಶೃಂಗೇರಿ ಮುಂತಾದ ಕಡೆಗಳಲ್ಲಿ ಮಳೆ ಚೆನ್ನಾಗಿ ಆಗಿದ್ದು ರೈತರಿಗೆ ಸಾರ್ವಜನಿಕರಿಗೆ ಜೀವನಾಡಿಯಾದ ತುಂಗಭದ್ರಾ ನದಿ ತುಂಬಿ ತುಳುಕುತ್ತಿದೆ. ಹೀಗಾಗಿ ರೈತರ ಮೊಗದಲ್ಲಿ ಕಳೆ ಬಂದಿದೆ. 4 ವರ್ಷಗಳಿಂದ ಮಳೆ ಬೆಳೆಯಿಂದ ಕಂಗಾಲಾಗಿದ್ದ ರೈತರಿಗೆ ಈ ಬಾರಿಯ ವರ್ಷಧಾರೆ ಖುಷಿ ಕೊಟ್ಟರೆ ಮತ್ತೊಂದೆಡೆ ಅಪಾಯದ ಮಟ್ಟ ಮೀರಿ ತುಂಗಭದ್ರಾ ನದಿ ಹರಿಯುತ್ತಿದೆ. ಇನ್ನು ನದಿ ತುಂಬಿ ಹರಿಯುತ್ತಿದ್ದು ಹಿಂದೂ ಧರ್ಮದ ಪ್ರತೀತಿ ಪ್ರಕಾರ ಹಳ್ಳಕೊಳ್ಳ ನದಿಗಳು ತುಂಬಿ ಹರಿಯುತ್ತಿರುವುದನ್ನು ನೋಡಿದರೆ ನಮ್ಮ ಪಾಪ ಕರ್ಮಗಳು ತೊಲಗುತ್ತವೆ ಎಂಬ ಪ್ರತೀತಿ ಅಂತಾರೆ. ಗಂಗಾವತಿ ತಾಲೂಕಿನ ಢಣಪುರದ ರೈತ ಬಸವನಗೌಡ ಭಾಗದಲ್ಲಿ ಮತ್ತು ಶೃಂಗೇರಿ ಬಳೆವನ್ನೂರು ಈ ಭಾಗದಲ್ಲಿ ಮಳೆ ಸತತ ಬರುವುದರಿಂದ ಈ ಭಾಗದ ರೈತರಿಗೂ ಮತ್ತು ಜನರಿಗೂ ಜೀವನಾಡಿ ಆದಂತಹ ನಮ್ಮ ತುಂಗಭದ್ರಾ ನದಿ ಈ ಸಲ 2018 ಒಂದು ತುಂಬಿ ಹರಿಯುತ್ತಿದೆ. ಜನರು ಮತ್ತು ರೈತರು ಸಂತೋಷದಿಂದ ರೈತರ ಮುಖದಲ್ಲಿ ಭಾಳ ಕಳೆಯುವಿಕೆ ಹರಿಯುತ್ತಿದೆ. ನಮ್ಮ ಈ ಭಾಗದಲ್ಲಿ ಆಂಧ್ರ ಮತ್ತು ಕರ್ನಾಟಕ ಭಾಗದಲ್ಲಿ ಒಂದು 4-5 ವರ್ಷದಿಂದ ನದಿ ಹರಿದಿರುವುದರಿಂದ ಈ ತೆಪ್ಪ ಮತ್ತು ಎಲ್ಲ ಸ್ವಚ್ಛತೆಯನ್ನು ಕಾಪಾಡುವುದು ಹೇಗೆ ಅಂತಂದರೆ ಈ ನೀರು ಬಂದರೆ ಎಲ್ಲ ನದಿ ಕ್ಲೀನ್ ಆಗುತ್ತೆ. ಯಾಕಂದರೆ ಏನಂತ ಹೇಳ್ತಾರಂದರೆ ಇಂಥ ನದಿ ಹಳ್ಳ ಕೊಳ್ಳ ತುಂಬಿ ಹರಿಯೋದ್ರಿಂದ ನಾವು ನೋಡೋದ್ರಿಂದ ನಾವು ಮಾಡಿದ ಪಾಪ ಕರ್ಮಗಳು ದೂರ ಆಗ್ತವೆ. ಅದರಿಂದಲೂ ಹೇಳ್ತಾ ಇದ್ದೀವಿ ಇಂಥ ನದಿ ನೋಡೋದು ನಮ್ಮ ಭಾಗ್ಯ, ತುಂಬಿ ಹರಿಯೋದು ನಮ್ಮ ಭಾಗ್ಯ ಎಂದು ನನ್ನ ಮನಸ್ಸಿಗೆ ಭಾವನೆಯನ್ನು ಹೇಳ್ಕೊಳ್ಳಿ. 5 ವರ್ಷಗಳಿಂದ ನೀರಿಲ್ಲದೆ ಎಲ್ಲರೂ ಕಂಗಾಲಾಗಿ ಹೋಗಿದ್ದೆವು. ಇಷ್ಟು ನೀರನ್ನು ಒಮ್ಮೆಲೆ ನೋಡಿ ಸಂತೋಷವಾಗಿದೆ ಅಂತಾರೆ ನದಿ ನೋಡಲು ಬಂದ ಕಂಪ್ಲಿ ಕೋಟೆ ನಿವಾಸಿ ಮಾರುತಿ. ಮಹಿಳೆಯರು, ಮಕ್ಕಳು, ಕುಟುಂಬ ಸಮೇತರಾಗಿ ನದಿ ಹರಿಯುತ್ತಿರುವುದನ್ನು ನೋಡಲು ವಿವಿಧೆಡೆಯಿಂದ ಬರ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ಹಾಗೂ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ವಿವಿಧ ಗ್ರಾಮಗಳಾದ ಚಿಕ್ಕ ಜಂತಕಲ್, ಹೊಸ ಅಯೋಧ್ಯ, ಹಳೆ ಅಯೋಧ್ಯ, ಡಣಾಪುರ, ಕೃಷ್ಣದೇವರಾಯನಗರ, ಗಂಗಾವತಿಯ ಜನರು ತಂಪಾದ ಗಾಳಿಯೊಂದಿಗೆ ನದಿ ಹರಿಯುತ್ತಿರುವುದನ್ನು ನೋಡಿ ಕಣ್ತುಂಬಿಕೊಂಡರು. ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ನದಿಯನ್ನು ನೋಡಲು ಬಂದಂತಹ ಜನರ ಸುರಕ್ಷತೆಗೆ ಅಲ್ಲೊಬ್ಬ ಇಲ್ಲೊಬ್ಬ ಹೋಮ್ ಗಾರ್ಡ್ಗಳನ್ನು ಬಿಟ್ಟರೆ ಹೆಚ್ಚಿನ ಸುರಕ್ಷತೆ ಕೊರತೆ ಎದ್ದು ಕಾಣುತ್ತಿತ್ತು. ಹೀಗಾಗಿ ಸುರಕ್ಷತೆ ದೃಷ್ಟಿಯಿಂದ ಹೆಚ್ಚಿನ ಭದ್ರತೆ ಒದಗಿಸಿದರೆ ಒಳಿತು.